हलो फ्रेंड्स, वेलकम टू मेगा श्रीस किचन। इवत्तिन वीडियो मूलक नानु कडले पूरी यूज माड्कोंडु सिंपल आगि याव रीति ओग्रेने माडोदु अंत तोरिस्ता इदीनि। इदु तुंबाने रुचियागिरुत्ते। बन्नि इवाग ई रेसिपी याव रीति माडोदु अंत नोडोण। नोडि, नानु इल्लोंदु बौल् गे 200 ग्राम आगोष्टु कडले पूरी तगोंडिदीनि। इवाग इदक्केने नानु नीर हाकोंडु ई कडले पूरिन ओंदु 2-3 निमिष नेनिस्कोबेकागुत्ते। नोडि, ई रीति नीरेल्ल हाकोंडु आद्मेले ओंदसल मिक्स माड्कोबेकु। एल्लदक्कू नीर चेन्नागि मिक्स आगबेकु। नोडि, एल्लानू मिक्स माड्कोंडिद्दागिदे। इवाग इदन्न ओंदु 2-3 निमिष नेनिस्कोबेकु। नोडि, इवाग ओंदु 3 निमिष आगिदे। इवाग इदरल्लिरुवंत नीरिन अंश एल्ल ई रीति चेन्नागि हिंड्कोंता इदीनि। ನೋಡಿ, ಈ ರೀತಿ ಹಿಂಡ್ಕೊಂಡು ಇವಾಗ ಸಪ್ರೇಟ್ ಆಗಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲಾನು ಇದೇ ರೀತಿ ಮಾಡಿ ತಗೊಂಡಿದ್ದೀನಿ. ನೋಡಿ, ಇವಾಗ ಈ ನೀರನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಇದಕ್ಕೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ. ನೋಡಿ, ಒಂದು ಜಾರ್ಗೆ ನಾನು 1/4 ಕಪ್ ಆಗೋಷ್ಟು ಕಡಲೆ ಪಪ್ಪು ಹಾಕ್ಕೊತಾ ಇದ್ದೀನಿ. 1 ಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ. ಇದಕ್ಕೇನೆ ನಾನು 2 ಟೇಬಲ್ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ ಪುಡಿ ಹಾಕ್ಕೊತಾ ಇದ್ದೀನಿ. ನಾನು ರೆಡಿಮೇಡ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಫ್ರೆಶ್ ಒಣ ಕೊಬ್ಬರಿ ಪುಡಿ ಇದ್ದರೆ ಯೂಸ್ ಮಾಡ್ಕೋಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಫೈನ್ ಪೌಡ್ರ್ ಆಗಿ ಮಾಡ್ಕೊಬೇಕು. ನೋಡಿ, ಈ ರೀತಿ ಫೈನ್ ಪೌಡ್ರ್ ಆಗಿ ಮಾಡ್ಕೊಬೇಕು. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಇಲ್ಲೊಂದು ಪ್ಯಾನ್ಗೆ 3 ಟೇಬಲ್ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/2 ಟೀಸ್ಪೂನ್ ಅಷ್ಟು ಸಾಸಿವೆ, 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೇನೆ 2 1 ಮೆಣಸಿನ್ಕಾಯಿ ನಾನು ಈ ರೀತಿ ಮುರಿದು ಹಾಕ್ಕೊತಾ ಇದ್ದೀನಿ. ಇವಾಗ ಇದು ಸಾಸಿವೆ ಜೀರಿಗೆ ಎಲ್ಲ ಚಿಟ್ ಚಿಟ್ ಅನ್ನೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ 3 ಹಸಿಮೆಣಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಾಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಾಕೊಂಡಿದ್ದೀನಿ. ಇದಕ್ಕೇನೆ ಒಂದು ದೊಡ್ಡ ಸೈಜ್ ಅದ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಾಕೊತಾ ಇದ್ದೀನಿ. ಇವಾಗ ಇದನ್ನು 1-2 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಇನ್ನೂ ಡಿಫ್ರೆಂಟ್ ಆಗಬೇಕು ಅಂತಂದರೆ ನಿಮ್ಗೆ ಇದರಲ್ಲೇ ಕಡಲೆ ಬೀಜ ಇಲ್ಲ ಅಂತಂದರೆ ಕಡಲೆಬೇಳೆ ಹಾಕಿ ಹುರ್ಕೋಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ 1-2 ನಿಮಿಷ ಆಗಿದೆ. ಇದಕ್ಕೇನೆ ನಾನು 1-2 ಸ್ಟಿಕ್ ಸೈಜ್ ಟೊಮೊಟೊನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೇನೆ ನಾನು 1/4 ಟೀಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಇವಾಗ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ಎಲ್ಲ ಸಾಫ್ಟ್ ಆಗಿದೆ. ಇದೇನು ಫುಲ್ ಗೊಜ್ಜು ಥರ ಆಗಿಲ್ಲ, ಜಸ್ಟ್ ಸಾಫ್ಟ್ ಆದರೆ ಸಾಕು. ನೋಡಿ, ಈ ರೀತಿ ಆದರೆ ಸಾಕು. ಇವಾಗ ಇದಕ್ಕೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಬರೀ ನಾನು ಟೊಮೊಟೊಗೆ ಆಗೋಷ್ಟು ಮಾತ್ರ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಕಡಲೆ ಪುರಿಗೆ ಹಾಕಿರೋದ್ರಿಂದ ಜಸ್ಟ್ ಇದಕ್ಕಾಗೋಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕಡಲೆ ಪುರಿ ಎಲ್ಲ ನೆನೆಸಿ ತಗೊಂಡಿದ್ರಲ್ವ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಇದಕ್ಕೇನೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ನಾವು ಫೈನ್ ಪೌಡ್ರ್ ಆಗಿ ಮಾಡ್ಕೊಂಡಿದ್ರಲ್ಲ, ಅದನ್ನು 3 ಟೇಬಲ್ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಕಡಲೆ ಪುರಿಗೆಲ್ಲನೂ ಟೊಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ನೋಡಿ, ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಇದು ರೆಡಿ ಆಗಿದೆ. ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ, ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ನೀವು ಇನ್ನೂ ಡಿಫ್ರೆಂಟ್ ಆಗಿ ಬೇಕು ಅಂತಂದ್ರೆ ಇದ್ರಗಿನ್ನ ಲೆಮೆಣ್ಣು, ಕಡಲೆ ಬೀಜ, ಕಡಲೆ ಬೇಳೆ ಎಲ್ಲ ಹಾಕಿ ಸಹ ಇನ್ನೂ ಫ್ರೈ ಆಗಿ ಮಾಡ್ಕೋಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಒಂದ್ ವೇಳೆ ಇಷ್ಟ ಆಗಿದ್ದಲ್ಲಿ ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೇನೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.